ಜಾತ್ಯಂತ ಬಂದಾಗ ರಾಜಕಾರಣ ಮಾಡದೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಕುಲಶ್ರೇಷ್ಠ ಮಹರ್ಷಿ ವಾಲ್ಮೀಕಿಯವರ ಕೊಡುಗೆ ನಮ್ಮ ವಾಲ್ಮೀಕಿ ಜನಾಂಗದ ನಾಯಕರ ಕೀರ್ತಿಯನ್ನ ಇಡೀ ಜಗತ್ತಿಗೆ ಪಸರಿಸುವಂತೆ ಮಾಡಿದೆ. ಅವರ ತತ್ವಾದರ್ಶ ನಮಗೆಲ್ಲ ಮಾದರಿಯಾಗಬೇಕು. ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು. ಈ ಕುಲಗುರುವಿನ ಜಯಂತಿ ಬಂದಾಗ ಪಕ್ಷ ಭೇದ ಮರೆತು ಸರ್ವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ದಾರೆ. ಇನ್ನು ಮಧ್ಯಾಹ್ನ ಉಸ್ಕಿ ಹಾಳದ ವಾಲ್ಮೀಕಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ನಿಮ್ಮೆಲ್ಲ ಇವತ್ತು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ. ಇವತ್ತು ನಾನು ಬಿಜೆಪಿ ಇರ್ಬೋದು, ಅವ್ರು ಕಾಂಗ್ರೆಸ್ ಇರ್ಬೋದು, ಇನ್ನೊಬ್ರು ನಮ್ಮ ಜೆ ಡಿ ಎಸ್ ಇರ್ಬೋದು, ಪಕ್ಷ ಬೇರೆ. ಸಮಾಜದ ವಿಷಯ ಬಂದಾಗ ನಾವೆಲ್ಲರೂ ಒಂದಾಗಿ ಇವತ್ತು ಸಮಾಜದ ಕಷ್ಟ ಸುಖಗಳಿಗೆ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಈ ಸಮಾಜ. ಅದರ ಬಗ್ಗೆ ಈಗಾಗಲೇ ನಮ್ಮ ಗುರುಪೀಠದ ವತಿಯಿಂದ ಪಾದಯಾತ್ರೆ ಮಾಡಿರುವಂಥದ್ದಾಯಿತು. ಇವತ್ತು ರಾಜ್ಯದ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿರುವಂಥದ್ದಾಗಿದೆ. ಇನ್ನೆಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಆದಾಗ್ಯೂ ಅದು ಇನ್ನೂ ನಮ್ಮ ಆಸೆ ಈಡೇರದ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಘಟಿತರಾಗಬೇಕಾಗಿದೆ, ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಬೇರೆ ಬೇರೆ ಜಾತಿಯವರು ಸಹ ಇವತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಪಡೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ 10% ಮೀಸಲಾತಿಯಲ್ಲಿ ಇವತ್ತು ಬೇರೆ ಬೇರೆ ಜಾತಿಯವರು ಬಂದು ಆ ಮೀಸಲಾತಿಯನ್ನು ಪಡೆದುಕೊಂಡ್ರೆ ನಾವು ಮುಂದೊಂದು ದಿನ ಬಹಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಇವತ್ತು 7.5 ಮೀಸಲಾತಿಯನ್ನು ನಮಗೆ ಕೊಡ್ರಿ. ಆಮೇಲೆ ಯಾರು ಅರ್ಹರಾಗಿರುವಂಥ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗೋದಕ್ಕೆ ಯೋಗ್ಯತೆ ಇರುವಂಥ, ಯಾಕಂದರೆ ಅದಕ್ಕೊಂದು ಮಾನದಂಡ ಐತೆ. ಇವತ್ತು ನಾವು ಯಾವುದು ಸರ್ಕಾರ ಐತೆ, ಇವತ್ತು ನಾವು ಯಾರಿಗೆ ಮನವೊಲಿಸೋದಕ್ಕೆ ರಾಜಕೀಯವಾಗಿ ಅವ್ರನ್ನ ನಾವು ಉಪಯೋಗ ಮಾಡ್ಕೊಂಬೋದಕ್ಕೆ ಮೀಸಲಾತಿ ಕೊಡ್ತೀವಿ ಎಂಬುದಲ್ಲ. ಅದಕ್ಕಾದಂಥ ಒಂದು ಅಧ್ಯಯನ ಮಾಡಿನೇ ಕೊಡಬೇಕಂತೈತೆ. ಬುಡಕಟ್ಟು ಅಧ್ಯಯನ ಪೀಠ ಅಂತ ಐತೆ. ಇವತ್ತು ಅವರು ಬುಡಕಟ್ಟು ಜನಾಂಗದವರು ಹೌದು ಅಲ್ಲ ಅಂತಲೂ ಅದನ್ನು ಪರಿಶೀಲಿಸಬೇಕಾಗತ್ತೆ. ಇವತ್ತು ರಾಜ್ಯ ಸರ್ಕಾರ ಶಿಫಾರಸು ಮಾಡಿದರೂ ಸಹ ಅದು ಕೇಂದ್ರ ಸರ್ಕಾರ ಅದನ್ನು ಅಧ್ಯಯನ ಮಾಡಿ ಅವರು ಬುಡಕಟ್ಟು ಜನಾಂಗ ಅಧ್ಯಯನ ಅಂತ ಇದ್ದರೆ ಮಾತ್ರ ಅವ್ರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಇವತ್ತು ಅರ್ಹತೆ ಇದ್ದವರಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ರಿ. ಆದರೆ ಇವತ್ತು ನಮಗೆ ನ್ಯಾಯಯುತವಾಗಿರುವಂಥ 7.5 ಮೀಸಲಾತಿಯನ್ನು ಇವತ್ತು ಸಂವಿಧಾನಬದ್ಧವಾಗಿ, ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಗೊತ್ತಿದೆ ಕೊಟ್ಟಿದೆ. ಇವತ್ತು ನಮ್ಮ ವಿಧಾನಸಭೆ ಲೋಕಸಭೆಯಲ್ಲಿ ಇವತ್ತು ನಾವು ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿದೆ, ಇವತ್ತು ನಮ್ಮ ಉಳಿದಂತೆ ಅನುದಾನಕ್ಕೆ ಮೀಸಲಾತಿ ಸಿಕ್ಕಿದೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಆ ಮೀಸಲಾತಿ ಇಲ್ಲದೆ ಇರೋದರಿಂದ ಇವತ್ತು ನಮ್ಮ ಬಹಳ ದೊಡ್ಡ ಒಂದು ಅನ್ಯಾಯ ಇವತ್ತು ಈ ಸಮಾಜಕ್ಕಾಗಿದೆ. ಇವತ್ತು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಹೋರಾಟ ಒಂದು ಸಮಾಜದ ಒಕ್ಕಟ್ಟಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ಹೀಗಾಗಿ ಹೇಳಿದ್ರು ಶೇಖರ್ ಗೌಡರು, ಈ ವರ್ಷ ನಾವು ವಾಲ್ಮೀಕಿ ಜಯಂತಿಯನ್ನು ಮಾಡಲಿಲ್ಲ, ನಮಗೆ ನೋವಾಗಿದೆ ಅಂತ. ಖಂಡಿತ ಇವತ್ತು ನಾವು ಸಹ ನಿಮ್ಮಲ್ಲಿ ಕ್ಷಮೆ ಹಾಸ್ತೇವೆ, ಯಾಕಂದರೆ ಹಿರಿಯರಾದಂಥವರು ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು. ಒಂದಷ್ಟು ಯುವಕರು ಬಂದು ನಮ್ಮಲ್ಲಿ ವಿಚಾರ ಮಾಡಿದರು, ಹೇಳಿದೆ ನೋಡಪ್ಪ ಇಲ್ಲಿ ಯಾವುದು ರಾಜಕೀಯ ಪಕ್ಷ ಇನ್ಯಾವುದು ಮಾಡಬೇಡ್ರಿ, ಇವತ್ತು ಎಲ್ಲರನ್ನು ಶಾಸಕರನ್ನು ಕರೀರಿ, ನಮ್ಮನ್ನು ಕರೀರಿ, ಒಂದು ಸಭೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಪಕ್ಷಾತೀತವಾಗಿ ಸಮಾಜದ ಕಾರ್ಯಕ್ರಮ ಮಾಡಂತ. ಇದಕ್ಕೂ ಮೊದಲು ಉಸ್ಕಿ ಹಾಳದ ವಾಲ್ಮೀಕಿ ಆಶ್ರಯದ ಆತ್ಮಾನಂದ ಸ್ವಾಮಿಗಳು ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಮಹಾಕಾವ್ಯದ ಒಂದು ಶ್ಲೋಕವನ್ನ ವಾಚಿಸಿ ಎಲ್ಲರೂ ಒಟ್ಟಾಗಿ ವಾಲ್ಮೀಕಿ ಜಾತ್ರೆಯನ್ನ ಆಚರಿಸಬೇಕು, ಅವರ ಸಂದೇಶ ಸಕಲರೂ ಅಳವಡಿಸಿಕೊಳ್ಳಬೇಕು ಎನ್ನುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ರಾಯಚೂರು ಜಿಲ್ಲಾ ವಾಲ್ಮೀಕಿ ನಾಯಕ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ಏಕಾರ್ಯದ ರೂವಾರಿ ಶೇಖರ್ಗೌಡ ಬಾಲಿ ಪಾಟೀಲ್ ಕಾಟ್ಗಲ್ ಮಾತನಾಡಿ, ಪ್ರತಿ ವರ್ಷದಂತೆ ವಾಲ್ಮೀಕಿ ಜಯಂತಿ ಮಸ್ಕಿಯಲ್ಲಿ ನಡೀಬೇಕಿತ್ತು, ಆದರೆ ಈ ಬಾರಿ ನಡೆದೇ ಇರೋದು ಮನಸ್ಸಿಗೆ ಬಹಳ ದುಃಖ ತಂದಿದೆ. ಈ ರೀತಿ ರಾಜಕೀಯಕ್ಕಾಗಿ ಕುಲಗುರುವಿನ ಜಯಂತಿ ಮಾಡದೆ ಅಗೌರವ ತೋರಿಸುವುದು ಸರಿಯಲ್ಲ ಅಂತ ಕಾರ್ಯಕ್ರಮದ ಮೂಲಕ ರೂವಾರಿ ಶೇಖರ್ಗೌಡ ಬಾಲಿ ಪಾಟೀಲ್ ಅಸಮಾಧಾನ ಹೊರಹಾಕಿದ್ರು. ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಶಾಸಕರ ಸಹೋದರ ಆರ್ ಸಿದ್ದನಗೌಡ ತ್ರಿವಿಹಾಳ, ಎಲ್ಲಿ ಭೇದ ಭಾವ ಮಾಡದೆ ನಾನು ಹಿನ್ನೆಲೆ ಕುಲಶ್ರೇಷ್ಠ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ಮಾಡಬೇಕು, ರಾಜಕಾರಣಕ್ಕೆ ಅವಕಾಶ ನೀಡಬಾರದು, ಹಿರಿಯರಾದವರು ಸಂಘದ ಪದಾಧಿಕಾರಿಗಳ ಸಭೆ ಕರೆದು ಜಯಂತಿಯ ಆಚರಣೆ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು, ಆದರೆ ಅದರ ಬಗ್ಗೆ ಆಸಕ್ತಿ ತೋರದೇ ಇರೋದು ವಿಪರ್ಯಾಸ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಅದನ್ನೆಲ್ಲ ಮರೆತು ಮಹರ್ಷಿಗಳ ಸಂದೇಶವನ್ನು ಜಗದಗಲ ಸಾರುವ ಸಲುವಾಗಿ ನಾಯಕ ಜನಾಂಗ ಎಲ್ಲರೂ ಒಂದಾಗಿ ಮುಂದಾಗಬೇಕಾಗಿದೆ ಅಂತ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ 800 ಮೀಟರ್ ಓಟಕ್ಕೆ ಆಯ್ಕೆಯಾಗಿರುವ ಸಮಾಜದ ಕಮಲಾಕ್ಷಿ ಎಂಬ
ಕ್ರೀಡಾಪಟುವಿಗೆ ವೈಯಕ್ತಿಕವಾಗಿ 15,000 ರೂಪಾಯಿಗಳ ಧನ ಸಹಾಯ ಮಾಡಿ ಬಡ ಕ್ರೀಡಾಪಟುವಿಗೆ ನೆರವಾದರು. ನಂತರ ರಾಜ್ಯ ಪತ್ರಿಕೋದ್ಯಮ ಪ್ರಶಸ್ತಿ ಪಡೆದ ಪತ್ರಕರ್ತರಾದ ಸುರೇಶ್ ಬಳಗಾನೂರು ಮತ್ತು ಶೇಖ್ ನಜೀರ್ ಹಾಗೂ ರಾಷ್ಟ್ರಮಟ್ಟದ 800 ಮೀಟರ್ ಓಟದ ಸ್ಪರ್ಧೆಗೆ ಆಯ್ಕೆಯಾಗಿರುವ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಕಮಲಾಶ್ರೀಯನ್ನ ಮತ್ತು ಆಹರಸ್ಯ ಎಂಬ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿರುವ ಭೀಮನಗೌಡ ಕಾಚಾಪರ ಮತ್ತು ಶೇಖರಗೌಡ ಕಾಟ್ಕಲ್ ಪತ್ರಕರ್ತರ ಐರನ್ಗೌಡ ಸೇರಿದಂತೆ ಇತರೆ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಕ್ರೀಡಾಪಟುವಿಗೆ ಮಸ್ಕಿಯ ತಾಲೂಕು ಪಂಚಾಯಿತಿಯಿಂದ ಮಾಜಿ ಅಧ್ಯಕ್ಷ ಶಿವಣ್ಣ ವೆಂಕಟಾಪುರ 10,000 ರೂಪಾಯಿ ಹಾಗೂ ಅಡವಿಭಾವಿ ಮಸ್ಕಿ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 10,000 ಹಾಗೂ ಅಡವಿಭಾವಿ ಪಂಚಾಯಿತಿಯ ಸದಸ್ಯರು 5,000 ರೂಪಾಯಿ ಆಗ್ರಹದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಹಿರಿಯ ಮುಖಂಡರಾದ ಮಹದೇವಪ್ಪ ಗೌಡ, ಪೊಲೀಸ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್, ನ್ಯಾಯವಾದಿಗಳು ಜಯಮ್ಮ, ಅಂತರಗಂಗೆ ಮಾತನಾಡಿದರು. ಸಿದ್ಧಾರ್ಥ್ ಪಾಟೀಲ್ ಸ್ವಾಗತಿಸಿದರು. ರಮೇಶ್ ತೀರ್ಥಭಾವಿ ಈರಣ್ಣಗೌಡ ನಿರೂಪಿಸಿದರು. ರಮೇಶ್ ತೀರ್ಥಭಾವಿ, ಭೀಮಾಬಾಯಿ ಪಾಟೀಲ್, ಶಂಕರ್ಗೌಡ ಜಾಲಹಳ್ಳಿ, ಬಸಂಗಡ ಮಸ್ಕಿ, ಹನುಮೇಶ್ ನಾಯ್ಕ ಬಳಗಾನೂರು ಸೇರಿದಂತೆ ಇತರರು ವೈದ್ಯಕೀಯ ಮೇಲಿದ್ದರು. ಅಪಾರ ಸಂಖ್ಯೆಯ ವಾಲ್ಮೀಕಿ ನಾಯಕ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು, ಇತರೆ ಸಮಾಜದ ಬಂಧುಗಳು ಸೇರಿ ವಾಲ್ಮೀಕಿ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಿದರು. ಸುರೇಶ್ ಬಳಗಾನೂರು, ಎಸ್9 ಟಿವಿ, ಮಸ್ಕಿ.